加入他。ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ಎರಡನೇ ದಿವಸ ನಾವು ಇಲ್ಲಿ ಗೋವಾಗೆ ಬಂದಿರೋದು. ಸೊ ಇಲ್ಲಿಂದ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕು. ಯಾರೋ ಒಂದು ಚರ್ಚ್ ನೋಡಿದ್ದೀವಿ, ಸೊ ಅದು ನೋಡಿಕೊಂಡು ಹೋಗಬೇಕಾಗುತ್ತೆ. ಸೊ ಹೇಳ್ತೀನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನೋ ತೋರಿಸ್ತೀನಿ. ಸೊ ಫಾಲೋ ಮಾಡ್ತಾರೆ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬ್ರೇಕ್ಫಾಸ್ಟ್ ಏನಾದ್ರೂ ಡಿಫ್ರೆಂಟಾಗಿ ತಿನ್ಬೇಕಂದ್ಬಿಟ್ಟು ನೋಡ್ತಾ ಇದ್ದಾಗ ಹಾಗೆ ರೀಲ್ಸಲ್ಲಿ ನೋಡಿದ್ದೆ, ಈ ಬನ್ನು ಆಮೇಲೆ ಈ ಆಮ್ಲೆಟ್ಗೆ ಏನೋ ಸಾಂಬಾರ್ ಥರ ಹಾಕ್ಕೊಡ್ತಾರೆ. ಸೊ ಅದೊಂದು ಸತಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಣ ಅದೇ ತಿನ್ ನೋಡಿದೆ. ಚೆನ್ನಾಗೇ ಇತ್ತು, ಬಟ್ ಬನ್ ಸ್ವಲ್ಪ ಗಟ್ಟಿ ಇತ್ತು. ಬಟ್ ಆದರೆ ಈ ಆಮ್ಲೆಟು ಸಾಂಬಾರು ಏನು ಹಾಕಿದ್ರು ಅದೇನು ಸಾಂಬಾರು ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಸೊ ಬ್ರೇಕ್ಫಾಸ್ಟು ಹೆಂಗಿದ್ರು ಇನ್ನೇನು ಲಂಚ್ ಟೈಮ್ ಅಂದ್ಬಿಟ್ಟು ಸ್ವಲ್ಪನೇ ತಿಂದೆ, ಬಟ್ ಆದರೂ ತುಂಬ ಚೆನ್ನಾಗಿತ್ತು. ಅಲ್ಲಿ ತಿಂದ್ಬಿಟ್ಟು ಮತ್ತು ಗಾಡಿ ಎತ್ಕೊಂಡು ನಮ್ಮ ರೆಗ್ಯುಲರ್ ಫಿಶ್ ಹೋಮ್ ಮೇಡ್ ಫಿಶ್ ಥಾಲಿ ತಿನ್ನೋಕೆ ಹೋದ್ರಿ. ಸೊ ಅಲ್ಲಿಂದ ವಾಪಸ್ ಬರ್ತಾ ಇವಾಗ ಏನು ಜಾಗ ನೋಡ್ತಾಯಿದ್ದೀರೋ, ಇದು ಸುಮಾರು ಇಲ್ಲಿ ಹೋಗೋರೆಲ್ಲ ಗೋವಾಗೆ ಹೋಗೋರೆಲ್ಲ ಸುಮಾರು ರೀಲ್ಸ್ ಮಾಡ್ತಾರೆ ಇಲ್ಲಿ. ಸೊ ನಾವು ಇರಲಿ ಅಂತ ಒಂದು ವೀಡಿಯೋ ಮಾಡಿಕೊಂಡ್ರಿ. ಈ ಚರ್ಚ್ನ ಸುಮಾರು ಫಿಲಮ್ಗಳಲ್ಲೆಲ್ಲ ನೋಡಿರ್ತೀರಾ, ನಾನು ನೋಡಿದ್ದೀನಿ ಈ ಚರ್ಚ್ನ ನೋಡ್ಬೇಕತ್ತಾನೆ. ಸೊ ಹುಡ್ಕೊಂಡು ಬಂದು ನೋಡ್ತಾ ಇದ್ದೀನಿ. ಇದು ಚರ್ಚಸ್ ತುಂಬ ಉದ್ದ ಇದೆ, ಸೊ ನನಗೆ ಹೇಳೋಕ್ಕೆ ಬರೋಲ್ಲ, ಅದಕ್ಕೆ ನಾನು ಹೇಳ್ತಲ್ಲ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ನೋಡ್ಕೊಂಡು ಹೋಗಿ. ಚರ್ಚ್ ಮುಗಿಸ್ಕೊಂಡು ಅಲ್ಲಿಂದ ಬರ್ತಾ ಇಲ್ಲಿ ಮಾಲ್ ನೋಡಿದ್ರಿ. ಸೊ ನಿನ್ನೆ ತಾನೇ ಕಾಕೆ ಇರೋ ಫಿಲಮ್ ರಿಲೀಸ್ ಆಗಿದೆ. ಸೊ ಫಿಲಮ್ ನಾನು ನೋಡ್ಬಿಡೋಣ ಅಂತ ಮಾಲಿಗೆ ಬಂದಿದ್ದೀವಿ. ಯಾವುದಿದ್ದು ಮಾಲ್ ಡಿ ಗೋವಾ ಅಂತ ಮೂವಿ ಮುಂದೆ, ಆಮೇಲೆ ಮೂವಿ ಹೆಂಗಿದೆ ಅಂತ ಹೇಳ್ತೀನಿ, ನೋಡೋಣ. ಸೊ ಮೂವಿ ಟಿಕೆಟ್ ಬುಕ್ ಮಾಡಿಕೊಂಡು ಇನ್ನೂ ಮೂವಿ ಸ್ಟಾರ್ಟ್ ಆಗೋಕ್ಕೆ ಆಲ್ಮೋಸ್ಟ್ 1 hour ಇತ್ತು, ಅಷ್ಟರಲ್ಲಿ ಕಾಲು ಮಸಾಜ್ ಮಾಡಿಸ್ಕೊಬಿಡೋಣ ಅಂತ ಮಾಡಿಸ್ಕೊಂಡ್ರಿ. ನಮ್ಮಲ್ಲಿ ಶಾರುಖ್ ಖಾನ್ ಇದ್ದಾನೆ ಸ್ಮಾಲ್ ಬಾಯಲ್ಲಿ. ಹೇಳ ಸಚಿನ್, ಯಾರು ಹೇಳ್ತಾನೆ ಇಲ್ವಲ್ಲ, ಕಾಯ್ದವನು ಹೇಳ ಅವ್ನಿಗೆ ಏನಾರ. ಅದನ್ನೇ ಹೇಳಕ್ಕ ಕಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೊರಗಡೆ ಹೋಗ್ತಾ ಇದೀವಿ. ಸೊ ನಾವು ಹೋಗೋ ಟೈಮಲ್ಲಿ ಯಾರು ಜನನೇ ಇದ್ದಿಲ್ಲ. ಸೊ ಏನು ಅನ್ಕೊಂಡೆ ಮೋಸ್ಟ್ಲಿ ಯಾರು ನೋಡಕ್ ಬರಲ್ಲ ಜನ, ಆದ್ರೆ ನೋಡ್ತಾ ನೋಡ್ತಾನೆ ಜನ ಹಂಗೆ ಸೀದಾ ತುಂಬ್ಕೋಬಿಟ್ರಪ್ಪ. ಸೊ ಹಂಗೆ ನಾವು ಇನ್ನೇನು 5 minutes ಇದ್ದಾಗೆ ಫಿಲಿಮು ಸ್ಟಾರ್ಟ್ ಆಗ್ತಾರಂಗೆ ಜನ ತುಂಬೋಗ್ಬಿಟ್ಟು 90% ಥಿಯೇಟ್ರ್ ಫುಲ್ ಆಗಿತ್ತು. ಸೊ ಅದನ್ನು ನೋಡಿ ತುಂಬಾ ಖುಷಿಯಾಯಿತು. ಒಂದು ಕನ್ನಡ ಫಿಲಿಮ್ ಬಂದು ಗೋವಾದಲ್ಲಿ ಅಷ್ಟು ಜನ ತುಂಬಿರೋ ನೋಡಿದ್ದೇ ಖುಷಿಯಾಗೋಯ್ತು. ಸೊ ಫಿಲಿಮ್ನ ಸ್ಟಾರ್ಟ್ ಆಯಿತು, ಫಿಲಿಮ್ನ ನೋಡಿಕೊಂಡು ಸೀದಾ ಆಚೆ ಬಂದ್ರಿ. ಸೊ ಆಚೆ ಬರ್ತಾನೆ ಫುಲ್ ಕತ್ಲಾಗೋಗಿತ್ತು, ಹಂಗೆ ಹೊಟ್ಟೆ ತುಂಬ ಸೀತಾಯಿತು. ಸೊ ನಾವು ಯಾವತ್ತೂ ರೋಡ್ ಸೈಡಲ್ಲಿ ಗೋವಾದಲ್ಲಿ ತಿಂದೇ ಇದ್ದಿಲ್ಲ ತಳ್ಳೋ ಗಾಡೀಲಿ. ಸೊ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ರಿ. ರೇಟ್ ಕೂಡ ತುಂಬ ಕಮ್ಮಿ ಇತ್ತು, ಟೇಸ್ಟ್ ಕೂಡ ತುಂಬ ಜಾಸ್ತಿನೇ ಇತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಬಾಬ್ ತೊಗೊಂಡ್ರಿ, ಅದಾದಮೇಲೆ ಲಾಲಿಪಾಪ್ ಆಯ್ತು.
ನೆನ್ನೆ ಕುಡ್ದಿದ್ದು ಹ್ಯಾಂಗ್ ಓವರಲ್ಲಿ ಇವತ್ತು ಬೆಳಗ್ಗೆ ಲೇಟಿಗೆ ಎದ್ರಿ. ಸೊ ಎದೋಳಷ್ಟರಲ್ಲಿ ಒಂದು ಗಂಟೆ ಆಗೋಗಿತ್ತು. ಸೊ ಅಲ್ಲಿಂದ ರೆಡಿಯಾಗಿ ರೂಮಿಂದ ಸೀದಾ ಆನಂದ್ ಸೀ ಫುಡ್ಗೆ ಬಂದ್ರಿ. ಇದು ಬಂದು ಇಲ್ಲೂ ಅಷ್ಟೇ, ಇಲ್ಲೂ ರೇಟ್ ಕಮ್ಮಿ ಇರುತ್ತೆ, ಬಟ್ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನೀವು ಬೇಗ ಬಂದರೆ ಸೀಟ್ ಸಿಗುತ್ತೆ, ಇಲ್ಲಾಂದರೆ ನೀವು ಹೆಸರು ಬರೆಸಿ ಕಾಯ್ತಾ ಇರಬೇಕು ಅವ್ರು ಕರೆಯೋವರೆಗೂ. ಸೊ ಹೊಟ್ಟೆ ತುಂಬ ತಿಂದ್ಬಿಟ್ಟು ಸೀದಾ ಬಾಡಿ ಸ್ಪಾಗೆ ಹೋದ್ರಿ. ಅಲ್ಲಿ ಒಬ್ಬರಿಗೆ 1,000 ರೂಪಾಯಿ ಇತ್ತು. ಸೊ ಹಿಂಗೆ ಪರವಾಗಿಲ್ಲ, ಒಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋಗಿದ್ರಿ. ಮಸಾಜ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಸೀದಾ ಟೀಟೋಸ್ ಲೈನ್ ಬಂದ್ರಿ. ಟೀಟೋಸಿಂದ ಇದ್ದು ಬಂದು ಬೀಚ್ ಹತ್ರ ಇರೋದು. ಸೊ ಬೀಚ್ ಹತ್ರ ಫುಲ್ಲು ನಿಮಗೆ ನ್ಯೂ ಇಯರ್ ಟೈಮಲ್ಲಿ ಈ ಥರ ರೆಡಿ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ಬೀಚ್ ಎಷ್ಟು ಉದ್ದ ಇದೆ ಅಲ್ಲಿವರೆಗೂ ಇದೇ ಥರ ರೆಸ್ಟೋರೆಂಟ್ಸ್ ಇರುತ್ತೆ ಬೀಚ್ ಸೈಡಲ್ಲಿ. ಟೀಟೋಸ್ ಲೈನ್ ಹತ್ರ ಇರೋ ಬೀಚ್ನ ನೋಡಿಕೊಂಡು ಸ್ಯಾಟರ್ಡೇ ನೈಟ್ ಬಜಾರ್ ಸೆಟಪ್ ಮಾಡಿದರು. ಇದು ಶಾಪಿಂಗ್ ಥರ, ವೆರೈಟಿ ಶಾಪಿಂಗ್ ಅಂತ ಏನು ಇದ್ದಿಲ್ಲ. ಸೇಮ್ ಯೂಶ್ವಲಾಗಿ ಬೇರೆ ಟೈಮಲ್ಲಿ ಏನು ಗೋವಾದಲ್ಲಿ ಶಾಪಿಂಗ್ ಸಿಗುತ್ತೆ ಅದೇ ಇದ್ದಿದ್ದು. ಇದೊಂದು ಮಾತ್ರ ಯುನೀಕಾಗಿ ನಂಗೆ ಕಾಣಿಸ್ತಾ ಇತ್ತು. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಸೀದಾ ವಾಪಸ್ ಬಂದು ಭಾಗ ಹತ್ರ ಡೆಸರ್ಟ್ ತಿಂದ್ರಿ. ಮತ್ತು ನಮ್ಮ ರೆಗ್ಯುಲರ್ ಐಸ್ ಕ್ರೀಮ್ ಶಾಪ್ಗೆ ಹೋಗಿ ಅಲ್ಲೂ ಐಸ್ ಕ್ರೀಮ್ ತಿಂದು ಈ ಸತಿ ಬಾಯ್ಸ್ ಏನೋ ಡಿಫ್ರೆಂಟಾಗಿ ಆರ್ಡ್ರ್ ಮಾಡಿದ್ರು. ಇದನ್ನೇ ಅವ್ರು ಆರ್ಡ್ರ್ ಮಾಡಿದ್ದು ಅನಿಸುತ್ತೆ, ಬ್ಲ್ಯಾಕ್ ಡೆಸರ್ಟ್ ವಿತ್ ಐಸ್ ಕ್ರೀಮ್ ಏನೋ ಅನಿಸುತ್ತೆ, ಗೊತ್ತಿಲ್ಲ. ನಾನು ಟೇಸ್ಟ್ ಮಾಡಿದೆ, ಪರವಾಗಿಲ್ಲ ಅನ್ನಿಸ್ತು. ಸೊ ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಒಂದು ಒಳ್ಳೆ ಹುಕ್ಕ ಹೊಡಿಬೇಕನ್ನಿಸ್ತಾಯಿತ್ತು. ಸೊ ಇದು ಬಂದು ಒಳ್ಳೆ ಫೇಮಸ್ ಜಾಗ. ಸೊ ಇಲ್ಲಿ ಬಂದರೆ ನಿಮ್ಗೆ ವೆರೈಟಿ ಆಫ್ ಹುಕ್ಕ ಸಿಗುತ್ತೆ. ನಾವು ತಗೊಂಡಿದ್ದು ಫ್ರೂಟ್ಸ್ ತೂಕದು. ಈ ಜಾಗ ಬಂದುಬಿಟ್ಟು ವೆಟ್ಟಗರಲ್ಲಿರೋದು. ಸೊ ನೀವು ಇದನ್ನು ಲೊಕೇಶನ್ ಹಾಕಿರ್ತೀನಿ, ತಂದು ನೋಡಿ ಇದೆ. ಸೊ ಇದು ಬಂದು ವೆರೈಟಿ ಫ್ರೂಟ್ಸ್ ಹಾಕಿರ್ತಾರೆ ಒಳಗಡೆ, ಜೊತೆಗೆ ಇನ್ನೊಂದು ಮಿಂಟು ಪುದೀನ ಅದೆಲ್ಲ ಹಾಕಿ ನಾವು ಮಾಡಿದ್ದಾರೆ. ನಾ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಏನೇನು ಹಾಕಿದ್ದಾರೆ ಅಂತ, ಬಟ್ ಇದ್ರ ರೇಟ್ ಮಾತ್ರ 3,000. 3,000 ಕೊಟ್ಟಿದ್ದಕ್ಕೆ ಹೇಗೋ ಇರುತ್ತೆ ಅಂದ್ಕೊಂಡೆ, ಹೇಗೂ ಇರಲಿಲ್ಲ. ನಾರ್ಮಲ್ಲು ಹುಕ್ಕ ಹೆಂಗೆ ಸಿಗುತ್ತೋ ಅದೇ ಥರ ಇತ್ತು. ಬಟ್ ಪರವಾಗಿಲ್ಲ, ಎಲ್ಲ ಟ್ರೈ ಮಾಡಬೇಕಲ್ಲ, ಒಂದು ಸತಿ ಟ್ರೈ ಮಾಡಿದ್ರಿ ಅಷ್ಟೇ. ಈಗ ಶಿಸ್ತಾಗಿ ರೆಡಿ ಆಗಿಬಿಟ್ಟು ನ್ಯೂ ಇಯರ್ಗೆ ಇನ್ನೇನು 2 ಅವರ್ ಇದ್ದಾಗ ಮಿಯಾ ಕೆಫೆಗೆ ಬಂದ್ರಿ. ಸೊ ಇಲ್ಲಂತೂ ಒಬ್ಬರಿಗೆ ಎಂಟ್ರಿಗೆ 3,000, ಕಪಲ್ಗೆ 4,000. 2,000 ಬಂದು ರೆಡೀಮ್ ಮಾಡ್ಬೋದು, 1,000 ಎಂಟ್ರಿ ಫೀಸ್ ಇರುತ್ತೆ. ನ್ಯೂ ಇಯರ್ ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ನಮ್ಮ ಗೋವಾ ಟ್ರಿಪ್ ಮುಗೀತು. ಸೀದಾ ಬುಕ್ ಆಗಿ ಟ್ರೈನು ಕ್ಯಾನ್ಸಲ್ ಆಗಿ ಜನರಲ್ ಎಲ್ಲ ಹತ್ಕೊಂಡು ಬೆಂಗಳೂರಿಗೆ ಬಂದ್ರಿ.